हेलो फ्रेंड्स, वेलकम टू आर यू रेडी टू स्टडी चैनल। फैक्ट नंबर 10, ನಮ್ಮ ದೇಶದ 1 ರೂಪಾಯಿ 2 ರೂಪಾಯಿ ಕಾಯಿನ್ಸ್ ನ ನೀರಲ್ಲಿ ಹಾಕಿದ್ರೆ ಮುಳುಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ನಮ್ಮ ದೇಶದಲ್ಲಿ 1 ರೂಪಾಯಿ ತರ ಜಪಾನ್ ಅಲ್ಲಿ 1 ಯೆನ್ ಅಂತ ಕರೀತಾರೆ. ಆ 1 ಯೆನ್ ನ ನೀರಲ್ಲಿ ಹಾಕಿದ್ರೆ ನೀರಲ್ಲಿ ಮುಳುಗದೆ ತೇಲತಂತೆ. ಈ ಕಾಯಿನ್ ತೇಲಕ್ಕೆ ಕಾರಣ ಏನಂದ್ರೆ ಜಪಾನ್ ಅಲ್ಲಿ ಇರೋ 1 ಯೆನ್ ಕಾಯಿನ್ 1 ಗ್ರಾಂ ಮಾತ್ರ ಇರುತ್ತಂತೆ. ಅದಲ್ಲದೆ 1 ಯೆನ್ ಕಾಯಿನ್ ನ ಫುಲ್ ಅಲ್ಯೂಮಿನಿಯಂ ಇಂದನೇ ಮಾಡಿರ್ತಾರೆ. ಈ ಕಾರಣಕ್ಕೆ ಜಪಾನ್ ಅಲ್ಲಿ ಇರೋ 1 ಯೆನ್ ಕಾಯಿನ್ ನೀರಲ್ಲಿ ತೇಲತಂತೆ. ಫ್ಯಾಕ್ಟ್ ನಂಬರ್ 9, ತುಂಬಾ ಹಲವಾರು ಕಲರ್ಫುಲ್ ಆಗಿರೋ ಎಷ್ಟು ಪಕ್ಷಿನ ನೋಡಿರ್ತೀರಾ, ಆದ್ರೆ ಈ ಪಕ್ಷಿನ ಜಾಸ್ತಿ ಜನ ನೋಡಿರೋಕೆ ಚಾನ್ಸ್ ಇಲ್ಲ. ಈ ಪಕ್ಷಿ ಹೆಸರು ಸುರೇಖವ್. ಆದ್ರೆ ಈ ಪಕ್ಷಿ ಕಲರ್ ಚೇಂಜಿಂಗ್ ಬರ್ಡ್ ಅನ್ನೋದ್ರಲ್ಲಿ ಪಾಪ್ಯುಲರ್ ಆಗಿದೆ. ಈ ಪಕ್ಷಿಲಿ ಇರೋ ಅಮೇಜಿಂಗ್ ಆಗಿರೋ ವಿಷಯ ಏನಂದ್ರೆ ಈ ಸುರೇಖವಿಂದ ಒಂದೊಂದು ಸೆಕೆಂಡ್ಗೂ ಅದರ ಕಲರ್ನ ಚೇಂಜ್ ಮಾಡೋಕೆ ಆಗುತ್ತಂತೆ. ಈ ಕಾರಣಕ್ಕೆ ಈ ಪಕ್ಷಿಯ ನಿಜವಾದ ಬಣ್ಣನ ಫೋಟೋ ತೆಗೆಯೋಕೆ 19 ಫೋಟೋಗ್ರಾಫರ್ 62 ದಿನ ಪ್ರಯತ್ನ ಮಾಡಿ ಫೋಟೋ ತೆಗೆದಿದ್ದಾರೆ. ಅದು ಅಲ್ಲದೆ ಈ ಪಕ್ಷಿ ಇಂಡಿಯಾದಲ್ಲಿ ತುಂಬಾ ರೇರ್ ಆಗಿರೋದಕ್ಕೆ ಇದರ ಬೆಲೆ 25 ಲಕ್ಷ ರೂಪಾಯಿ ಅಂತೆ. ಫ್ಯಾಕ್ಟ್ ನಂಬರ್ 8, ನಾವು ತಗೊಳ್ಳೋ ಮಾತ್ರೆಗಳ ಮಧ್ಯೆ ಯಾಕೆ ಗೆರೆ ಇದೆ, ಯಾಕೆ ಸ್ವಲ್ಪ ಮಾತ್ರೆಗಳಲ್ಲಿ ಗೆರೆ ಇಲ್ಲ, ಇನ್ನು ಸ್ವಲ್ಪ ಮಾತ್ರೆಗಳು ಯಾಕೆ ಕ್ಯಾಪ್ಸುಲ್ ತರ ಕೊಡ್ತಾರೆ ಅಂತ ಗೊತ್ತಾ? ಯಾಕಂದ್ರೆ ಮಧ್ಯದಲ್ಲಿ ಗೆರೆ ಇರೋ ಮಾತ್ರೆಗಳನ್ನ ತಗೊಂಡ್ರೆ ಆ ಮಾತ್ರೆ 100 ಮಿಲಿಗ್ರಾಂ ಇತ್ತು ಅಂದ್ರೆ ಒಂದ್ ಸೈಡ್ 50 ಮಿಲಿಗ್ರಾಂ, ಇನ್ನೊಂದ್ ಸೈಡ್ 50 ಮಿಲಿಗ್ರಾಂ ಇರುತ್ತಂತೆ. ಇಂಥ ಮಾತ್ರೆಗಳನ್ನ ಅಡ್ಜಸ್ಟಬಲ್ ಮಾತ್ರೆ ಅಂತ. ಅಂಡ್ ಇದ್ರಲ್ಲಿ ಇರೋ ಅಡ್ವಾಂಟೇಜ್ ಏನಂದ್ರೆ ನಮ್ ಬಾಡಿ ಕಾಯಿಲೆ ಜಾಸ್ತಿ ಇಲ್ಲ ಅಂದ್ರೆ ಅರ್ಧ ಮಾತ್ರೆ ತಗೊಂಡ್ರೆ ಸಾಕು. ಗೆರೆ ಆಗ್ತೇ ಇರೋ ಮಾತ್ರೆಗಳು ಇದೆ, ಬಟ್ ಅದನ್ನ ಕಟ್ ಮಾಡಿ ಅಂತ ತಿನ್ನೋಕಾಗಲ್ಲ, ಅಂಡ್ ತಿನ್ಲೂಬಾರ್ದು. ಸ್ವಲ್ಪ ಮಾತ್ರೆಗಳು ಕ್ಯಾಪ್ಸುಲ್ ತರ ಇರುತ್ತೆ, ಅದು ಜೆಲೆಟಿನ್ ಇಂದ ತಯಾರಿಸಿರ್ತಾರೆ. ಈ ಜೆಲೆಟಿನ್ ರಬ್ಬರ್ ತರನೂ ಇರುತ್ತೆ, ಪ್ಲಾಸ್ಟಿಕ್ ತರನೂ ಇರುತ್ತೆ. ರಬ್ಬರ್ ತರ ಇರೋ ಜೆಲೆಟಿನ್ ಕ್ಯಾಪ್ಸಿನಲ್ಲಿ ಲಿಕ್ವಿಡ್ ತರ ಇರೋ ಔಷಧಿನ ಹಾಕಿರ್ತಾರೆ, ಪ್ಲಾಸ್ಟಿಕ್ ತರ ಇರೋ ಕ್ಯಾಪ್ಸಲಲ್ಲಿ ಪೌಡರ್ ತರ ಔಷಧಿನ ಹಾಕಿರ್ತಾರೆ. ಈ ತರ ಕ್ಯಾಪ್ಸಲ್ಸ್ ನ ಕೊಡೋ ಬದಲು ಟ್ಯಾಬ್ಲೆಟ್ಸ್ ನೇ ಕೊಡ್ಬೋದಲ್ವಾ ಅಂತ ಅನ್ನಿಸ್ಬೋದು. ಆದ್ರೆ ಮಾತ್ರೆಗಳು ಕರ್ಗೋಕೆ ಲೇಟ್ ಆಗುತ್ತೆ. ಕ್ಯಾಪ್ಸಲ್ ಅಲ್ಲಿ ಇರೋ ಪೌಡರ್ ಬೇಗ ಕರಗಿ ಬಾಡಿಲಿ ಬೇಗ ಸ್ಪ್ರೆಡ್ ಆಗುತ್ತಂತೆ. ಅದಕ್ಕೆ ಬಾಡಿಗೆ ಬೇಗ ಸ್ಪ್ರೆಡ್ ಆಗಬೇಕು ಅಂದಾಗ ಈ ತರ ಕ್ಯಾಪ್ಸೂಲ್ಸ್ ನ ಕೊಡ್ತಾರಂತೆ. ಫ್ಯಾಕ್ಟ್ ನಂಬರ್ 7, ಸಿಗರೇಟ್ ಅಂದ್ರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅನ್ನೋದು ಎಲ್ರಿಗೂ ಗೊತ್ತು. ಈ ಪ್ರಾಬ್ಲಮ್ ಇಂದ ಜನನ ಕಾಪಾಡಕ್ಕೆ ನ್ಯೂಜಿಲೆಂಡ್ ಅಲ್ಲಿ ಒಂದು ರೂಲ್ ಹಾಕಿದ್ದಾರೆ. ಈ ರೂಲ್ ಏನಂದ್ರೆ 2014 ಮೇಲೆ ಹುಟ್ಟೋ ಎಲ್ಲಾ ಮಗುವಿಂದನು ಸಿಗರೇಟ್ ಸೇದೋ ಹಾಗಿಲ್ಲ ಅಂತ, ಅದನ್ನ ಬ್ಯಾನ್ ಮಾಡ್ಬಿಟ್ರಂತೆ. ಅಂದ್ರೆ 2014 ಅಂಡ್ ಅದಾದ್ಮೇಲೆ ಹುಟ್ಟೋ ಯಾವ ಮಗುನು ಬೆಳೆದು ದೊಡ್ಡವರಾದ್ಮೇಲೆ ಸ್ಮೋಕ್ ಮಾಡಬಾರ್ದು ಅನ್ನೋದಕ್ಕೆ ಈ ರೂಲ್ಸ್ ಮಾಡಿದಾರಂತೆ. ಇದರಿಂದ ಪೂರ್ತಿ ಆಗಿಲ್ಲ ಅಂದ್ರೂ ಸ್ವಲ್ಪ ಆದ್ರೂ ಕಡಿಮೆ ಆಗುತ್ತೆ ಅಂತ ಈ ರೂಲ್ಸ್ ನ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 6, ಈ ಫೋಟೋ ನೋಡಿದಾಗ ಫಸ್ಟ್ ಅನ್ಸೋದು ಬರ್ಫಿ ಅಂದ್ರೆ ಕಡಲೆ ಮಿಠಾಯಿ ಅಂತ. ಯಾಕೆ ಅಂದ್ರೆ ನನಗೂ ಹಂಗೆ ಅನಿಸ್ತು. ಆದ್ರೆ ಇದು ಸೂರ್ಯನ ಸರ್ಫೇಸ್, ಅಂದ್ರೆ ಸೂರ್ಯನ್ ತುಂಬಾ ಡೀಟೈಲ್ ಆಗಿ ಜೂಮ್ ಮಾಡಿ ನೋಡಿದಾಗ ನೋಡಕ್ಕೆ ಹಿಂಗೆ ಇರುತ್ತಂತೆ. ಈ ಫೋಟೋನ ಸೂರ್ಯನ ತುಂಬಾ ಡೀಟೈಲ್ ಆಗಿ ತೆಗ್ದಿರೋ ಬೆಸ್ಟ್ ಇಮೇಜ್. ಫ್ಯಾಕ್ಟ್ ನಂಬರ್ 5, ಈ ಹುಡುಗಿ ಹೆಸರು ಜೆನ್ನಿ ಮಿಲ್ಲೆ. ವಯಸ್ಸು 13 ಆಗಿದ್ದಾಗ್ಲೂ ಒಂದ್ ವಯಸ್ಸಿನ ಮಗು ತರನೇ ಇತ್ತಂತೆ. ಆದ್ರೆ ಆ ಹುಡುಗಿಗೆ ಯಾವುದೇ ಮೆಂಟಲ್ ಪ್ರಾಬ್ಲಮ್ ಇರಲಿಲ್ಲ ಅಂದ್ರೆ ನಂಬ್ತೀರ? ಈ ಹುಡುಗಿಗೆ ಈ ತರ ಆಗಿದ್ದಕ್ಕೆ ಕಾರಣ ಏನಂದ್ರೆ ಈ ಹುಡುಗಿ ಹುಟ್ಟಿ ಒಂದ್ ವಯಸ್ಸಾಗಿದ್ದಾಗ ಈ ಹುಡುಗಿನ ಒಂದ್ ರೂಮ್ ಅಲ್ಲಿ ಇಟ್ಟು ಲಾಕ್ ಮಾಡ್ಬಿಟ್ರಂತೆ. ಅವ್ರ ಅಮ್ಮ ಅಪ್ಪ ಆಮೇಲೆ ಮರ್ತೆ ಹೋಗಿದ್ದಾರೆ. ಮಗುವಿನ ಅಮ್ಮ ಅಪ್ಪ ಆ ಮಗುನ ಮರ್ತಿದ್ದು ಅಲ್ಲದೆ ಒಬ್ರನ್ನೊಬ್ರು ಮರ್ತು ಅಮ್ನೇಷ್ಯಾಗೆ ಹೋಗ್ಬಿಟ್ರಂತೆ. ಅದಾದ್ಮೇಲೆ ಆ ಹುಡುಗಿನ 13 ವರ್ಷ ಆದ್ಮೇಲೆ ಆಚೆ ಕರ್ಕೊಂಡು ಬರ್ತಾರೆ. ಇದರಲ್ಲಿ ಆಶ್ಚರ್ಯ ಪಡೋ ವಿಷಯ ಏನಂದ್ರೆ ಆ ಹುಡುಗಿ 13 ವರ್ಷ ಹೆಂಗೆ ಜೀವಂತಕ್ಕೆ ಇತ್ತು ಅನ್ನೋದು ಯಾರಿಗೂ ಗೊತ್ತಿಲ್ವಂತೆ. ಆಮೇಲೆ ಡಾಕ್ಟರ್ಸ್ ಈ ಹುಡುಗಿನ ಟೆಸ್ಟ್ ಮಾಡಿ ನೋಡಿದಾಗ ಹೇಳಿದ್ದೇನಂದ್ರೆ ಈ ಹುಡುಗಿ ಹೊರಗಿನ ಪ್ರಪಂಚ ನೋಡದೆ ಇದ್ದಿದ್ದಕ್ಕೆ ಇನ್ನೂ ಮಕ್ಕಳ ತರನೇ ಈ ಹುಡುಗಿ ಮೆದ್ಲು ಕೆಲಸ ಮಾಡ್ತಿದೆ. ಆದ್ರೆ ಇನ್ನೂ 4 ವರ್ಷದಲ್ಲಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಫ್ಯಾಕ್ಟ್ ನಂಬರ್ 4, ನೀವು ರಾತ್ರಿ ಎಲ್ಲ ಎದ್ದಿದ್ದು ಮೊಬೈಲ್ ನ ಯೂಸ್ ಮಾಡೋರಾಗಿದ್ರೆ ಈ ಫ್ಯಾಕ್ಟ್ ನಿಮ್ಗೇನೆ. ಬೆಳಗ್ಗೆ ಹೊತ್ತು ಎಷ್ಟೇ ಬ್ರೈಟ್ನೆಸ್ ಇಟ್ಟು ಮೊಬೈಲ್ನ ಯೂಸ್ ಮಾಡಿದ್ರು ನಮ್ಮ ಕಣ್ಣಿಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ. ಅದೇ ರಾತ್ರಿ ಹೊತ್ತು ಕಾಮನ್ ಆಗಿ ಎಲ್ಲರೂ ಬ್ರೈಟ್ನೆಸ್ನ ಕಮ್ಮಿ ಇಟ್ಕೊಂಡೇ ಯೂಸ್ ಮಾಡೋದು ನನಗೆ ಗೊತ್ತು, ಬಟ್ ನೈಟ್ ಹೊತ್ತು ಮೊಬೈಲ್ ಬ್ರೈಟ್ನೆಸ್ನ ಜಾಸ್ತಿ ಇಟ್ಕೊಂಡು ಯೂಸ್ ಮಾಡೋದೇ ಒಳ್ಳೇದಂತೆ. ಯಾಕಂದ್ರೆ ನಾವು ನೈಟ್ ಹೊತ್ತು 0%, 10%, 20% ಅಲ್ಲಿ ಬ್ರೈಟ್ನೆಸ್ ಇಟ್ವಿ ಅಂದ್ರೆ ನಮ್ಮ ಕಣ್ಣು ನಾರ್ಮಲ್ ಆಗಿ ಒಂದು ವಿಷಯನ ನೋಡೋದಕ್ಕಿಂತ ಆ ಡಿಮ್ ಸ್ಕ್ರೀನ್ ನೋಡ್ಬೇಕಾದ್ರೆ ಜಾಸ್ತಿ ಕಷ್ಟ ಆಗುತ್ತಂತೆ. ಈ ತರ ಕಷ್ಟಪಟ್ಟು ನೋಡೋದು 10 ನಿಮಿಷ 15 ನಿಮಿಷ ಆದ್ರೆ ಪರವಾಗಿಲ್ಲ, ಅರ್ಧ ಗಂಟೆಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ನಮ್ಮ ಕಣ್ಣು ಜಾಸ್ತಿ ಸ್ಟ್ರೈನ್ ಆಗುತ್ತಂತೆ. ಅದಕ್ಕೆ ಇನ್ಮೇಲೆ ನೈಟ್ ಹೊತ್ತು ಫೋನ್ ಯೂಸ್ ಮಾಡ್ಬೇಕಾದ್ರೆ ನಿಮ್ ಫೋನ್ ಬ್ರೈಟ್ನೆಸ್ 50% ಅಲ್ಲಿ ಸೆಟ್ ಮಾಡ್ಕೊಂಡೆ ಯೂಸ್ ಮಾಡಿ. ಫ್ಯಾಕ್ಟ್ ನಂಬರ್ 3, ಆನೆಗಳ ಬಗ್ಗೆ ರಿಸರ್ಚ್ ಅಲ್ಲಿ ಒಂದು ವಿಷಯ ಕಂಡಿಡ್ದಿದ್ದಾರೆ. ಯಾವಾಗ್ಲೂ ಜೋಡಿಯಾಗಿರೋ ಆನೆಗಳಲ್ಲಿ ಒಂದ್ ಆನೆ ಸತ್ತೋಯ್ತು ಅಂದ್ರೆ ಇನ್ನೊಂದ್ ಆನೆ ಸರಿಯಾಗಿ ತಿನ್ನೋದೇ ಇಲ್ವಂತೆ, ಬೇರೆ ಆನೆಗಳ ಜೊತೆನೂ ಸೇರಲ್ವಂತೆ, ಯಾವಾಗ್ಲೂ ಸೆಪರೇಟ್ ಆಗಿ ಇರುತ್ತಂತೆ. ಹೆಚ್ಚು ಕಡಿಮೆ ಅದನ್ನ ನೋಡಕ್ಕೆ ಡಿಪ್ರೆಷನ್ ಅಲ್ಲಿ ಇರೋ ತರನೇ ಇರುತ್ತಂತೆ.
ಅದಲ್ಲದೆ ಈ ಆನೆ ಸ್ವಲ್ಪ ದಿನದಲ್ಲೇ ಸತ್ತೋಗೋಕು ತುಂಬಾ ಚಾನ್ಸಸ್ ಇದೆಯಂತೆ. ಫ್ಯಾಕ್ಟ್ ನಂಬರ್ 2, ಮ್ಯಾನ್ ವರ್ಸಸ್ ವೈಲ್ಡ್ ಪ್ರೋಗ್ರಾಮ್ ಅಂದ್ರೆ ಡಿಸ್ಕವರಿ ಚಾನೆಲ್ ಅಲ್ಲಿ ಬರೋ ಈ ರಿಯಾಲಿಟಿ ಶೋನ ನೋಡದೇ ಇರೋರು ಯಾರು ಇರಲ್ಲ. ಅಂಡ್ ಈ ಶೋಲಿ ರಜನಿಕಾಂತ್ ಮೋದಿನೂ ಬಂದಿದ್ರು. ಈ ಶೋನ ಹೋಸ್ಟ್ ಮಾಡೋ ಬಿರ್ ಗೇಟ್ಸ್ ನ ಇಷ್ಟ ಆಗದೇ ಇರೋರು ಯಾರು ಇರಲ್ಲ. ಯಾಕಂದ್ರೆ ಟಫ್ ಆಗಿರೋ ಸಿಚುಯೇಷನ್ ಹೆಂಗೆ ಹ್ಯಾಂಡಲ್ ಮಾಡೋದು, ಕಾಡಲ್ಲಿ ಒಬ್ಬರೇ ಹೋದ್ರೆ ಹೆಂಗೆ ಸರ್ವೈವ್ ಮಾಡೋದು, ಹೆಂಗೆ ಊಟ ಹುಡುಕೋದು, ಮಲ್ಗೋಕೆ ಜಾಗ ಹೇಗೆ ಸೆಟ್ ಮಾಡೋದು ಅನ್ನೋ ವಿಷಯಗಳನ್ನ ಇವರು ಹೇಳ್ಕೊಡ್ತಾ ಇರ್ತಾರೆ. ಅವರು ಶೋ ಮಾಡ್ತಾ ಮಾಡ್ತಾ ನಾನು ಮಿಲಿಟರಿಲಿ ಇದ್ದಾಗ ಈ ತರ ಹೇಳ್ಕೊಟ್ರು ಆ ತರ ಹೇಳ್ಕೊಟ್ರು ಅಂತ ಹೇಳ್ತಾ ಇರ್ತಾರೆ. ಇದನ್ನ ನೋಡಿದವರು ಅಂದ್ರೆ ನಾವು ನಿಜವಾಗ್ಲೂ ಇದೆಲ್ಲ ಮಾಡ್ತಾ ಇರ್ತಾರೆ, ರಿಯಲ್ ಆಗಿ ಸರ್ವೈವ್ ಆಗ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಬಿಲ್ ಗೇಟ್ಸ್ ಅವರು ರಿತೀಶ್ ಸ್ಪೆಷಲ್ ಫೋರ್ಸ್ ಅಲ್ಲಿ ಇದ್ದಿದ್ದು ನಿಜಾನೇ, ಆದ್ರೆ ಈ ಶೋಲಲ್ಲಿ ನಡೆಯೋದು ಎಲ್ಲಾನು ಸ್ಕ್ರಿಪ್ಟೆಡ್ ಅಂತೆ. ಮತ್ತೆ ಇವರು ಕಾಡಲ್ಲಿ ಎಲ್ಲ ಸ್ಟೇ ಆಗಲ್ಲ, ಅವರು ಇರೋ ಜಾಗಕ್ಕೆ ಹತ್ರ ಯಾವ್ದಾದ್ರು ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಸ್ಟೇ ಆಗೋದು. ಅದೇ ತರ ಅವರು ಹೇಳೋ ಟ್ರಿಕ್ಸ್ ಇಂದ ರಿಯಲ್ ಲೈಫ್ ಅಲ್ಲಿ ಸರ್ವೈವ್ ಮಾಡಕ್ಕೆ ಆಗಲ್ವಂತೆ. ಎಕ್ಸಾಂಪಲ್ ಗೆ ಆಫ್ರಿಕಾ ಡೆಸರ್ಟ್ ಅಲ್ಲಿ ನೀರ್ ಸಿಗದೆ ಕಾಡು ಫುಲ್ಲು ಸುತ್ತಾನೆ ಇರ್ತಾರೆ, ಆಗ ಆನೆ ಲತ್ತಿನ ನೋಡ್ತಾರೆ. ಅದನ್ನ ನೋಡಿ ಇದು ಈಗ್ಲೇ ಹಾಕಿರೋದು, ಇದ್ರಲ್ಲಿ ನೀರಿರುತ್ತೆ ಅಂತ ಹೇಳಿ ಅದನ್ನ ಹಿಂಟ್ ಕೊಂಡು ಕುಡಿತಾರೆ. ನಮ್ಗೆ ನೋಡಕ್ಕೆ ತುಂಬಾ ಗಲೀಜಾಗಿ ಅನ್ಸುತ್ತೆ, ಆದ್ರೆ ಅವರು ಅದನ್ನ ಕುಡಿದಿದ್ದು ಸುಳ್ಳು. ಯಾಕಂದ್ರೆ ಅವರು ಸ್ಕ್ರಿಪ್ಟ್ ಪ್ರಕಾರ ಅಲ್ಲಿ ಇದ್ದ ಆನೆ ಲತ್ತಿನ ತಗೊಂಡು ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದಕ್ಕೆ ನೀರ್ ಹಾಕಿ ಆ ತರ ಕುಡಿದಿದ್ದಾರೆ. ಇದೇ ತರ ಅವ್ರು ಮಾಡೋ ವಿಷಯದಲ್ಲಿ ಎಷ್ಟೊಂದು ಸ್ಕ್ರಿಪ್ಟೆಡ್ ಅಂತೆ. ಅದಲ್ಲದೆ ಇವ್ರ ಜೊತೆ ಒಬ್ರು ಇಬ್ರು ಇರಲ್ವಂತೆ, ತುಂಬಾ ಜನ ಇರ್ತಾರಂತೆ. ಇದನ್ನೆಲ್ಲ ಕೇಳದ್ಮೇಲೆ ಸುಮ್ನೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೋಬಹುದು. ಇದೆಲ್ಲ ಫೇಕ್ ಅಂತ 2018 ಆಗಿರೋ ಒಂದು ಇಂಟರ್ವ್ಯೂ ಅಲ್ಲಿ ಬಿರ್ ಗೇಟ್ಸ್ ಅವರೇ ಹೇಳಿದ್ದಾರೆ. ಫ್ಯಾಕ್ಟ್ ನಂಬರ್ 1, ರೆಡ್ ಬುಲ್ ನ ಎಷ್ಟು ಜನ ಕುಡಿದಿದ್ದೀರಾ, ಆ ಕಂಪ್ನಿ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಕೇಳಿದ್ರೆ ನಿಜವಾಗ್ಲೂ ಈ ತರ ಮಾಡಿನೂ ಒಂದು ಕಂಪ್ನಿನ ಬೆಳೆಸಬಹುದಾ ಅಂತ ಅನ್ಸೋದ್ರಲ್ಲಿ ಡೌಟ್ ಇಲ್ಲ. ರೆಡ್ ಬುಲ್ ಅನ್ನೋದೊಂದು ಕೋಕು ಪೆಪ್ಸಿ ತರಾನೇ ಎನರ್ಜಿ ಡ್ರಿಂಕ್. 1994 ಲಂಡನ್ ಅಲ್ಲಿ ಲಾಂಚ್ ಮಾಡ್ತಾರೆ, ಆದ್ರೆ ಆ ಕಾಲದಲ್ಲಿ ಕೋಕು ಪೆಪ್ಸಿ ಮಾತ್ರನೇ ದೊಡ್ಡ ಕಂಪ್ನಿ ಆಗಿತ್ತು, ಆದ್ರೆ ರೆಡ್ ಬುಲ್ ಆಗ ತಾನೇ ಬಂದಿರೋ ಚಿಕ್ಕ ಕಂಪ್ನಿ. ಸೊ ಅವ್ರಿಗೆ ಅಡ್ವರ್ಟೈಸ್ಮೆಂಟ್ ಗೆ ಇನ್ವೆಸ್ಟ್ ಮಾಡೋಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ, ಆದ್ರೆ ರೆಡ್ ಬುಲ್ ನ ಫೇಮಸ್ ಮಾಡಬೇಕು ಅದಕ್ಕೆ ಸೂಪರ್ ಆಗಿರೋ ಪ್ಲಾನ್ ಮಾಡ್ತಾರೆ. ಅದೇನಂದ್ರೆ ಆ ಕಂಪ್ನಿನ ಫೇಮಸ್ ಮಾಡೋಕೆ ಅವ್ರ ಕಂಪ್ನಿಲಿರೋ ವೇಸ್ಟೇಜ್ ನ ಯೂಸ್ ಮಾಡ್ಕೊಳ್ಳ ಅಂತ ಪ್ಲಾನ್ ಮಾಡ್ತಾರೆ. ನಿಜ ಹೆಂಗೆ ಅಂತ ಥಿಂಕ್ ಮಾಡಬಹುದು ನೀವು. ಅವರು ಏನ್ ಮಾಡ್ತಾರೆ ಅಂದ್ರೆ ರೆಡ್ ಬುಲ್ ಅವರ ಎಂಟಿ ಕ್ಯಾನ್ ಅನ್ನು ಲಂಡನ್ ಅಲ್ಲಿ ಇರೋ ಎಲ್ಲಾ ತಿಪ್ಪೆ ತೊಟ್ಟಿಯಲ್ಲಿನೂ ಫಿಲ್ ಮಾಡ್ಬಿಡ್ತಾರೆ. ಬಸ್ ಸ್ಟ್ಯಾಂಡ್, ಪಾರ್ಕ್, ರೈಲ್ವೆ ಸ್ಟೇಷನ್ ಎಲ್ಲಾ ತಿಪ್ಪೆ ತೊಟ್ಟಿಲೂ ರೆಡ್ ಬುಲ್ ಕ್ಯಾನ್ ಇರುತ್ತೆ. ಯಾಕಂದ್ರೆ ಅಲ್ಲೇ ಜನ ಜಾಸ್ತಿ ಓಡಾಡೋದು ಅಂತ. ಅದೇ ತರ ಅಲ್ಲಿದ್ದ ಜನನು ಏನ್ ಅನ್ಕೊಂಡ್ರು ಅಂದ್ರೆ ರೆಡ್ ಬುಲ್ ಒಂದು ದೊಡ್ಡ ಕಂಪ್ನಿ ಅನ್ಸುತ್ತೆ, ನಾವಿನ್ನು ಕುಡ್ದಿಲ್ಲ ನಾವು ಕುಡಿಯೋಣ ಅಂತ ತಗೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡ್ತಾರಂತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ ಫ್ರೆಂಡ್ಸ್ ಗೂ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.